ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಪ್ರತಿದಿನ ಉಪಯೋಗಿಸುವಂಥ ಹಣ್ಣು ತರಕಾರಿಗಳಿಗೆ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಶಕ್ತಿ ಇದೆ. ಇದನ್ನು ಈ ಹಿಂದೆ ಕೂಡ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡಿದ್ದೆ. ಅದೇ ರೀತಿ ಈ ಒಂದು ದೀಪಾರಾಧನೆ ಬಗ್ಗೆ ನೀವಂತೂ ತಿಳ್ಕೊಳ್ಳೇಬೇಕು. ಕಷ್ಟಪಟ್ಟು ದುಡಿತಾ ಇದ್ದೀವಿ, ಒಂದು ರೂಪಾಯಿ ಕೈಯಲ್ಲಿ ಉಳಿತಾ ಇಲ್ಲ ಅಂತ ಅನ್ನೋರು ತಪ್ಪದೇ ಈ ವಿಡಿಯೋನ ನೋಡಲೇಬೇಕು. ಯಾಕೆಂದರೆ ಇವತ್ತಿನ ಮಾಹಿತಿ ಕೂಡ ಅದೇ ರೀತಿ ಇದೆ. ಈ ವಿಚಾರ ತಿಳ್ಕೊಂಡಾಗ ನನಗೂ ಕೂಡ ತುಂಬಾ ಆಶ್ಚರ್ಯ ಆಯಿತು. ತುಂಬ ಹಳೆಯ ಪುರಾತನ ಪ್ರಸಿದ್ಧವಾದಂಥ ದೇವಸ್ಥಾನ ಇದು. ನಮ್ಮ ಬೆಂಗಳೂರಿನಲ್ಲೇ ಇರೋವಂಥ ಕಾಲಭೈರವೇಶ್ವರ ಸ್ವಾಮಿ ಇರೋವಂಥ ದೇವಸ್ಥಾನನೇ ಇದು. ಈ ವಿಚಾರದ ಬಗ್ಗೆ ಫ್ರೆಂಡೊಬ್ಬರು ತಿಳಿಸಿದಾಗ ಯೂಟ್ಯೂಬ್ನಲ್ಲೂ ಕೂಡ ಸರ್ಚ್ ಮಾಡಿ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಈ ದೇವಸ್ಥಾನಕ್ಕೆ ಹೋಗಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಅಲ್ಲಿ ಹಚ್ಚಿರುವಂಥ ದೀಪಾರಾಧನೆ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಯಾರೆಲ್ಲ ಈ ದೇವಸ್ಥಾನ ನೋಡಿದ್ದೀರಾ, ದೇವಸ್ಥಾನಕ್ಕೆ ಹೋಗಿದ್ದೀರಾ, ಕಮೆಂಟ್ಸಲ್ಲಿ ತಿಳಿಸಿ. ಬೆಂಗಳೂರಿನಲ್ಲಿರುವಂಥ ವಿಕ್ಟೋರಿಯಾ ಹಾಸ್ಪಿಟ್ಲು ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಅಲ್ವಾ? ಅಲ್ಲೇ ಇರುವಂಥ ಕಲಾಸಿಪಾಳ್ಯ ಬಸ್ ಸ್ಟಾಪ್ ಎದುರುಗಡೆ ಇರುವಂಥ ದೇವಸ್ಥಾನ. ಆದರೆ ದೇವಸ್ಥಾನ ಮೇನ್ ರೋಡ್ಗೆ ಕಾಣಿಸೋದಿಲ್ಲ, ಅಲ್ಲಿ ಆರ್ಚನ್ನು ನೋಡಿಕೊಂಡು ಒಳಗಡೆ ಹೋಗಬೇಕಾಗತ್ತೆ. ಶ್ರೀ ಕೋಟೆ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಅಂತ ತುಂಬಾ ಹಳೇ ದೇವಸ್ಥಾನ, ಸುಮಾರು 300 ವರ್ಷಕ್ಕಿಂತ ಹಳೆ ದೇವಸ್ಥಾನ ಅಂತ ಹೇಳ್ತಾರೆ. ತ್ರಿಮೂರ್ತಿಗಳು ಮತ್ತು ತ್ರಿಶಕ್ತಿಗಳು ಇರುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಲಕ್ಷ್ಮೀ, ಸರಸ್ವತಿ, ದುರ್ಗೆ, ಗಣೇಶ, ಸುಬ್ರಹ್ಮಣ್ಯ, ದಕ್ಷಿಣಾಮೂರ್ತಿ, ಹೀಗೆ ಪ್ರತಿಯೊಂದು ದೇವರುಗಳು ಕೂಡ ಇಲ್ಲಿದೆ. ಕಾಲಭೈರವೇಶ್ವರ ಸಮೇತವಾಗಿ ಈ ಅಷ್ಟಮಿ ದಿನ ವಿಶೇಷವಾದ ಪೂಜೆನೇ ಇತ್ತು. ತುಂಬಾ ವಿಶೇಷತೆಯಿಂದ ಕೂಡಿರೋ ದೇವಸ್ಥಾನ ಅಂತಲೇ ಹೇಳ್ಬೋದು. ಹಳೆ ದೇವಸ್ಥಾನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ ಅಂತ ಕೂಡ ಕೇಳಿದ್ದೀವಿ ಅಲ್ವಾ? ಹಾಗೆಯೇ ಇವತ್ತು ಕಾಲಭೈರವೇಶ್ವರನ ಪೂಜೆ ಹೇಗಿತ್ತು, ಅದರ ಜೊತೆಗೆ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ತಿಳ್ಕೊಬಹುದು. ಇದು ರಾಶಿ ಕಂಬ. ನಮ್ಮ ರಾಶಿಗಳಲ್ಲಿ ಏನಾದರೂ ದೋಷ ಇದ್ದರೆ, ಸಮಸ್ಯೆಗಳಿದ್ದರೆ ಬೇರೆ ಕಡೆ ಕೆಲವು ಕಡೆ ಎಲ್ಲ ಏನು ಹೇಳ್ತಾರೆ, ನೀವು ದೇವಸ್ಥಾನಕ್ಕೆ ಬಂದು ಏನಾದರೂ ಪೂಜೆ ಮಾಡಿಸ್ಕೊಳ್ಳಿ, ಪರಿಹಾರ ಮಾಡಿಸ್ಕೊಳ್ಳಿ, ಹೋಮ ಹವನಗಳನ್ನ ಮಾಡಿಸ್ಕೋಬೇಕು, ಇಷ್ಟು ವಾರ ದೇವಸ್ಥಾನಕ್ಕೆ ಬರಬೇಕು, ಈ ರೀತಿಯೆಲ್ಲ ಹೇಳೋದನ್ನ ಕೇಳಿರ್ತೀವಿ ಅಲ್ವಾ? ಆ ರೀತಿ ಏನಾದರೂ ರಾಶಿಗಳಲ್ಲಿ ಏನಾದರೂ ದೋಷಗಳಿತ್ತು ಅಂದರೆ ಈ ದೇವಸ್ಥಾನದಲ್ಲಿ ಇರೋ ಅಂಥ ಈ ಒಂದು ರಾಶಿ ಕಂಬದಲ್ಲಿ ನಿಮ್ಮ ರಾಶಿಯ ಅನುಗುಣವಾಗಿ ಯಾವ ಚಿಹ್ನೆ ಇರುತ್ತೆ, ಒಂದೊಂದು ರಾಶಿಗೆ ಒಂದೊಂದು ಚಿಹ್ನೆಗಳಿರುತ್ತೆ, ಅದನ್ನು ಮುಟ್ಟಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಏನೇ ದೋಷಗಳಿದ್ರೂ ನಿವಾರಣೆ ಆಗತ್ತೆ. ಸಾಮಾನ್ಯವಾಗಿ ಕಾಲಭೈರವೇಶ್ವರನಿಗೆ ಬೂದುಗುಂಬಳಕಾಯಿ ದೀಪ ಹಚ್ಚೋದು, ತೆಂಗಿನಕಾಯಿ ದೀಪ ಹಚ್ಚೋದನ್ನು ನಾವು ಕೇಳಿದ್ವಿ, ನೋಡಿದ್ವಿ ಅಲ್ವಾ? ಇನ್ನೂ ಹೆಚ್ಚಿನ ಆರೋಗ್ಯ ಸಮಸ್ಯೆ ಇದ್ದರೆ ಆಗಲಕಾಯಿಯಿಂದ ಕೂಡ ದೀಪನ ಹಚ್ತಾರೆ. ಆದರೆ ಇಲ್ಲಿ ತುಂಬಾ ವಿಶೇಷವಾಗಿ ಸಪೋಟ ಹಣ್ಣಿಂದ ಕೂಡ ದೀಪ ಹಚ್ತಾರೆ, ಬೀಟ್ರೂಟಿಂದ ದೀಪ ಹಚ್ತಾರೆ, ಬೆಟ್ಟದ ನೆಲ್ಲಿಕಾಯಿ, ನಿಂಬೆಹಣ್ಣು ಇದನ್ನೆಲ್ಲ ನಾವು ಕೇಳಿದ್ವಿ. ಆದರೆ ತುಂಬ ವಿಶೇಷ ಅನಿಸಿದ್ದು ಮಾತ್ರ ಸಪೋಟ ಮತ್ತು ಬೀಟ್ರೂಟ್ ದೀಪಗಳು. ಅದು ಯಾಕೆ ಹಚ್ತಾರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಕೈಲಾಸನಾಥೇಶ್ವರ, ಜಲಕಂಠೇಶ್ವರ, ಪಾರ್ವತಿ ದೇವಿ ಮತ್ತು ಕಾಲಭೈರವೇಶ್ವರನ ಪ್ರಮುಖವಾಗಿ ನೋಡಬಹುದು. ಅಭಿಷೇಕ ಪೂಜೆ ಎಲ್ಲ ಅದ್ಭುತವಾಗಿ ಇತ್ತು. ಸಂಗೀತ ವಾದ್ಯದ ಜೊತೆಗೆ, ಸಪ್ತ ಸ್ವರಗಳ ಜೊತೆಗೆ ಇಲ್ಲಿ ಕಾಲಭೈರವೇಶ್ವರನಿಗೆ ವಿಶೇಷ ಪೂಜೆ ನಡೆಯುತ್ತೆ. ಪೂಜೆ ಆದ ನಂತರ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡಬೇಕು. ದೇವಸ್ಥಾನದ ಸುತ್ತಲೂ ಇಲ್ಲಿ ಎಲ್ಲ ದೇವತೆಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೊದಲು ದಕ್ಷಿಣ ಮೂರ್ತಿಯಿಂದ ಪ್ರಾರಂಭ ಆಗುತ್ತೆ. ನಮ್ಮ ಯಾವುದೇ ಕೆಲಸಗಳ ಪ್ರಾರಂಭಕ್ಕೂ ಗುರುಗಳ ಆಶೀರ್ವಾದ ಮುಖ್ಯ ಅಲ್ವಾ? ಹಾಗಾಗಿ ಮೊದಲು ದಕ್ಷಿಣ ಮೂರ್ತಿಗಳ ಪ್ರಾರ್ಥನೆ ಮಾಡಿ, ನಮಸ್ಕಾರ ಮಾಡಿ ಪ್ರದಕ್ಷಿಣೆಯನ್ನು ಶುರು ಮಾಡಬೇಕು. ಮೂರು ಸುತ್ತು ಪ್ರದಕ್ಷಿಣೆ ಮಾಡಿ ಆದ ನಂತರ ಇಲ್ಲಿ ವಿಶೇಷವಾದ ಜಾಗ ಇದೆ. ಮೇಲ್ಗಡೆ ನೀವು ನೋಡ್ಬೋದು, ಒಂದು ಕಡೆ ಆಮೆ, ಇನ್ನೊಂದು ಕಡೆ ಸರ್ಪ, ಮತ್ತೊಂದು ಕಡೆ ಮೀನಿನ ಚಿತ್ರಗಳನ್ನು ಮೇಲ್ಗಡೆ ಕೆತ್ತಲಾಗಿರುತ್ತೆ. ಅದರ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ಅಲ್ಲೇ ಚಾಪೆಗಳನ್ನು ಕೂಡ ಇಟ್ಟಿರ್ತಾರೆ, ಅದನ್ನು ಹಾಕ್ಕೊಂಡೇ ಕೂತ್ಕೋಬೇಕು, ಬರೀ ನೆಲದ ಮೇಲೆ ಕೂತ್ಕೋಬಾರ್ದು. ಆಮೆಯ ತಲೆ ಭಾಗದಲ್ಲಿ ಹೆಣ್ಣು ಮಕ್ಕಳು ಕೂತ್ಕೋಬೇಕು, ಬಾಲದ ಭಾಗದಲ್ಲಿ ಗಂಡು ಮಕ್ಕಳು. ಇದೇ ರೀತಿ ಸರ್ಪ ಮತ್ತು ಮೀನಿನ ಹತ್ರನೂ ಹಾಗೇನೆ, ತಲೆಯ ಭಾಗದ ಹತ್ರ ಹೆಣ್ಣು ಮಕ್ಕಳು, ಬಾಲದ ಭಾಗದ ಹತ್ರ ಗಂಡು ಮಕ್ಕಳು. ಅಷ್ಟೇ ಅಲ್ಲದೆ ಅದು ಮುಖ ಯಾವ ಕಡೆಗೆ ತಿರುಗಿಸಿರುತ್ತೋ ಆ ಕಡೆಗೆ ಮುಖ ಮಾಡಿ ಕೂತ್ಕೋಬೇಕು.
ಆಮೆ ಹತ್ರ ಕುತ್ಕೊಂಡು ಧ್ಯಾನ ಮಾಡೋದ್ರಿಂದ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಜಾತಕದಲ್ಲಿ ಆಗಿರಬಹುದು ಅಥವಾ ನಮ್ಮ ಪೂರ್ವಜರೇ ಏನಾದರೂ ತಪ್ಪುಗಳನ್ನು ಮಾಡಿ ಆ ಒಂದು ದೋಷದಿಂದ ನಮ್ಮ ಕೆಲಸ ಕಾರ್ಯಗಳು ಸರಾಗವಾಗಿ ನಡೀತಾ ಇರಲ್ಲ, ತುಂಬ ನಿಧಾನ ಆಗ್ತಾ ಇರತ್ತೆ. ಅಂದರೆ ಪಿತೃದೋಷ, ಮಾತೃದೋಷ, ಸ್ತ್ರೀ ಹತ್ಯಾ ದೋಷ, ಇಂಥ ದೋಷಗಳು ಇರೋ ಕಾರಣ ನಾವು ಜೀವನದಲ್ಲಿ ಏಳಿಗೆ ಆಗೋದು ತುಂಬ ಕಷ್ಟ. ಅಂಥ ಸಮಸ್ಯೆಗಳೇನಾದರೂ ಇದ್ದರೆ ಅಂಥವರು ಆಮೆ ಹತ್ರ ಕೂತ್ಕೊಂಡು ಧ್ಯಾನ ಮಾಡಬೇಕು. ಓಂ ಕೂರ್ಮಾಯ ನಮಃ ಅಂತ ಮೂರು ಸಲ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕಷ್ಟನ ಹೇಳಿಕೊಂಡು 108 ಸಲ ಓಂ ನಮಃ ಶಿವಾಯ ಅಂತ ಅಲ್ಲಿ ಶಿವ ಪಂಚಾಕ್ಷರಿ ಮಂತ್ರವನ್ನು ಧ್ಯಾನ ಮಾಡಬೇಕು. ಇನ್ನು ಸರ್ಪದ ಹತ್ರ ಕೂಡ ಇದೇ ರೀತಿ, ಸರ್ಪದೋಷ ನಿವಾರಣೆಗೆ, ಮಕ್ಕಳ ಫಲಕ್ಕಾಗಿ, ಚರ್ಮಕ್ಕೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳಿದ್ರೆ, ಮದುವೆ ನಿಧಾನ ಆಗ್ತಾ ಇದೆ ಅಂದರೆ, ಕಾಳಸರ್ಪ ದೋಷ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ, ಇಂಥ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂತ ಅನ್ನೋರು ಸರ್ಪದ ಕೆಳಗಡೆ ಕೂತ್ಕೊಂಡು ನವನಾಗ ಸ್ತೋತ್ರ ಅಥವಾ ಓಂ ನಮ ಶಿವಾಯ ಅಂತ ಧ್ಯಾನವನ್ನು ಮಾಡಬೇಕು. ಜೀವನದಲ್ಲಿ ಅಭಿವೃದ್ಧಿಗಾಗಿ ಈ ಮೀನಿನ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ಓಂ ಮತ್ಸ್ಯಾಯ ನಮಃ ಅಂತ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಸಂಕಷ್ಟಗಳನ್ನೆಲ್ಲ ಒಂದ್ಸಲ ಹೇಳಿಕೊಂಡು ಆ ನಂತರ ಓಂ ನಮ ಶಿವಾಯ ಅಂತ ಧ್ಯಾನ ಮಾಡಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಧ್ಯಾನ ಮಾಡುವಾಗ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಮಾತ್ರ ಕೂತ್ಕೋಬಾರ್ದು. ಅಲ್ಲೇ ಚಾಪೆಗಳನ್ನು ಕೂಡ ಇಟ್ಟಿರ್ತಾರೆ, ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ಯಾವಾಗಲೂ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು. ನಿಮಗೆ ದೇವಸ್ಥಾನದಲ್ಲಿ ಯಾವ ದಿಕ್ಕು ಅಂತ ಗೊತ್ತಾಗಲ್ಲ ಅಂದರೆ, ಈ ಇಲ್ಲಿರೋ ಅಂಥ ಆಮೆ ಅಥವಾ ಸರ್ಪ ಅಥವಾ ಮೀನು ಯಾವ ಕಡೆಗೆ ಮುಖ ಮಾಡಿರುತ್ತೋ ಆ ಕಡೆಗೆ ನಾವು ಕೂಡ ಮುಖ ಮಾಡಿ ಕೂತ್ಕೊಂಡು ಧ್ಯಾನ ಮಾಡಬೇಕು. ತುಂಬನೇ ಸರಳವಾದಂಥ ವಿಧಾನದಲ್ಲಿ ನಮ್ಮ ದೋಷಗಳನ್ನು ಪರಿಹಾರ ಮಾಡ್ಕೋಬಹುದು. ಇಷ್ಟೆಲ್ಲ ಪೂಜೆ ಆದ ನಂತರನೇ ಕೊನೆಯಲ್ಲಿ ದೀಪಾರಾಧನೆಯನ್ನು ಮಾಡಬೇಕು. ಎಷ್ಟೋ ಜನ ಮೊದಲು ಹೋಗ್ತಿದ್ದಾಗೇನೆ ದೀಪ ತಗೊಂಡು ಹೋಗಿ ಹಚ್ಚಿ ಆಮೇಲೆ ದೇವರ ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಪ್ರದಕ್ಷಿಣೆ ಎಲ್ಲ ಮಾಡ್ತೀರಾ ಅಲ್ವಾ, ಹಾಗೆ ಮಾಡಬಾರ್ದು. ಮೊದಲು ದೇವರ ದರ್ಶನ, ಪ್ರಾರ್ಥನೆ, ಪ್ರದಕ್ಷಿಣೆ, ಧ್ಯಾನ ಎಲ್ಲನೂ ಕೂಡ ಮುಗಿಸಿ ಕೊನೆಯಲ್ಲಿ ದೀಪನ ಹಚ್ಚಬೇಕು. ಇಲ್ಲಿ ಎಲ್ಲ ರೀತಿಯ ದೀಪಗಳು ಕೂಡ ಸಿಗುತ್ತೆ. ನಾವು ಮನೆಯಿಂದನೇ ಎಲ್ಲ ಸಿದ್ಧತೆ ಮಾಡ್ಕೊಂಡು ಹೋಗ್ಬೇಕು ಅಂತ ಏನೂ ಇಲ್ಲ. ಅವರವರ ಸಮಸ್ಯೆಗಳಿಗೆ ಅನುಗುಣವಾಗಿ ದೀಪಾರಾಧನೆಯನ್ನು ಮಾಡ್ತಾರೆ. ಕುಂಬಳಕಾಯಿ ದೀಪ ಹಚ್ಚೋದ್ರಿಂದ ದೃಷ್ಟಿದೋಷ ಮತ್ತು ಮಾಟ ಮಂತ್ರ ಪ್ರಯೋಗ ಆಗಿದ್ರೆ ಇಂಥದ್ದೆಲ್ಲ ನಿವಾರಣೆ ಆಗುತ್ತೆ. ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ಗೋಸ್ಕರ ಕುಂಬಳಕಾಯಿ ದೀಪವನ್ನು ಹಚ್ತಾರೆ. ಇನ್ನು ತೆಂಗಿನಕಾಯಿ ದೀಪ, ಯಾವುದೇ ಕೆಲಸ ಕಾರ್ಯಗಳು ನಿಧಾನ ಆಗ್ತಾ ಇದೆ, ನಮ್ಮ ಕೈಗುಡ್ತಾ ಇಲ್ಲ ಅಂದರೆ ಅಂಥ ಕೆಲಸಗಳು ತುಂಬ ಬೇಗ ಆಗಲಿ ಅಂತ ತೆಂಗಿನಕಾಯಿ ದೀಪವನ್ನು ಹಚ್ತಾರೆ. ಅದೇ ರೀತಿ ಸಪೋಟ ದೀಪ ಕೂಡ ಅಷ್ಟೇ. ತುಂಬಾ ಕಷ್ಟಪಟ್ಟು ದುಡಿತೀವಿ, ನಮ್ಮ ಕೈಯಲ್ಲಿ 1 ರೂಪಾಯಿ ಕೂಡ ನಿಲ್ತಾ ಇಲ್ಲ, ದುಡ್ಡು ಉಳಿತಾಯ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋರು ಸಪೋಟ ದೀಪವನ್ನು ಹಚ್ಚೋದ್ರಿಂದ ಹಣಕಾಸಿನ ಉಳಿತಾಯ ಆಗತ್ತೆ ಅಂತ ಹೇಳ್ತಾರೆ. ಇನ್ನು ಆಗಲಕಾಯಿ ದೀಪನೂ ಅಷ್ಟೇ, ತುಂಬ ಆರೋಗ್ಯ ಸಮಸ್ಯೆ ಇರುವಂಥವರು ಆಗಲಕಾಯಿ ದೀಪ ಹಚ್ಚೋದ್ರಿಂದ ಅದು ನಿವಾರಣೆ ಆಗತ್ತೆ. ಅಷ್ಟೇ ಅಲ್ಲದೆ ಬೀಟ್ರೂಟಿಂದ ಕೂಡ ಇಲ್ಲಿ ದೀಪನ ಹಚ್ಚಲಾಗತ್ತೆ. ಅಂದರೆ ನಮ್ಮ ದೇಹದಲ್ಲಿ ರಕ್ತಕ್ಕೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳು ಇದ್ದರೆ, ಹೆಣ್ಮಕ್ಳಿಗೂ ಕೂಡ ಅಷ್ಟೇ, ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಿದ್ರೂ ಕೂಡ ಬೀಟ್ರೂಟ್ ದೀಪವನ್ನು ಹಚ್ಚೋದ್ರಿಂದ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ಹೆಣ್ಮಕ್ಳಿಗೆ PCOD ಪ್ರಾಬ್ಲಮ್ಮು ಮತ್ತು ಗರ್ಭಕೋಶದಲ್ಲಿ ನೀರಿನ ಗುಳ್ಳೆ ಅಂತ ಹೇಳ್ತಾರೆ, ಬಿಳಿ ಮುಟ್ಟು ಮತ್ತು ಡೇಟಾದಂಥ ಸಮಯದಲ್ಲಿ ತುಂಬ ಹೊಟ್ಟೆ ನೋವು ಬರುವಂಥದ್ದು, ಇಂಥ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲದೆ ನರಗಳಲ್ಲಿ ರಕ್ತ ಪರಿಚಲನೆ ಸರಿಯಾಗಿ ಆಗ್ತಾ ಇಲ್ಲ, ಅಲ್ಲಲ್ಲಿ ಬ್ಲಡ್ ಕ್ಲಾಟ್ ಆಗುವಂಥದ್ದು, ಇಂಥ ಸಮಸ್ಯೆಗಳೆಲ್ಲ ಇದ್ದರೂ ಕೂಡ ಅದು ನಿವಾರಣೆ ಆಗಿದೆ. ಮತ್ತು ಎಷ್ಟೋ ಜನ ಇದರಿಂದ ಅಂದರೆ ಅವರ ಕಾಯಿಲೆಗಳು ಕೂಡ ವಾಸಿ ಆಗಿದೆ ಅಂತಲೂ ಹೇಳ್ತಾ ಇದ್ರು. ಹಾಗಾಗಿ ಸಾಕಷ್ಟು ಜನ ಇಲ್ಲಿ ಬೀಟ್ರೂಟ್ ದೀಪಗಳನ್ನು ಕೂಡ ಹಚ್ತಾ ಇದ್ರು. ಅದೇ ರೀತಿಯಲ್ಲೇ ಸಪೋಟ ದೀಪ ಹಚ್ಚೋದ್ರಿಂದನೂ ಕೂಡ ಹಣಕಾಸಿನ ಉಳಿತಾಯ ಆಗತ್ತೆ ಅಂತ ಹೇಳ್ತಾರೆ. ನನಗೆ ಈ ಎರಡೂ ದೀಪಾರಾಧನೆ ತುಂಬಾ ವಿಶೇಷ ಅನ್ನಿಸ್ತು. ಆದರೆ ತುಂಬ ಜನ ಅಲ್ಲಿಗೆ ಬಂದಿದ್ದಂಥವರು ಎಲ್ಲ ದೀಪಗಳನ್ನ ಕೂಡ ಹಚ್ತಾ ಇದ್ರು. ಅಂದರೆ ಒಬ್ಬರು ಎಷ್ಟು ದೀಪಗಳನ್ನ ಬೇಕಾದರೂ ಹಚ್ಚಬಹುದು. ಒಂದೇ ತಟ್ಟೆಯಲ್ಲಿ ಎಲ್ಲ ರೀತಿ ದೀಪಗಳನ್ನು ಕೂಡ ಅವರು ರೆಡಿ ಮಾಡಿ ಜೋಡಿಸಿ ಕೊಡ್ತಾರೆ. ನೀವೇ ಇಲ್ಲಿ ನೋಡಬಹುದು, ನಮ್ಮ ಸಮಸ್ಯೆಗೆ ತಕ್ಕಂತೆ ನಾವು ಬರೀ 2 ದೀಪಗಳನ್ನ ಬೇಕಾದರೆ ಹಚ್ಬೋದು. ಜೀವನದಲ್ಲಿ ಎಲ್ಲ ರೀತಿ ಕಷ್ಟನ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಅನ್ನೋರು ಎಲ್ಲ ದೀಪಗಳನ್ನು ಕೂಡ ಹಚ್ಚಬಹುದು. ಮೊದಲು ನಾವು ಒಳಗಡೆ ದರ್ಶನ ಎಲ್ಲ ಮಾಡಿಕೊಂಡು ಬರಬೇಕು, ಆನಂತರ ಇಲ್ಲಿ ದೀಪ ತಗೋಬೇಕು. ಒಂದು ಜೊತೆ ದೀಪಕ್ಕೆ 50 ರೂಪಾಯಿ ತಗೊಳ್ತಾರೆ, ಹೆಚ್ಚಿಗೆ ದುಡ್ಡು ಕೂಡ ಇಲ್ಲ. ಎಲ್ಲ ದೀಪಗಳಿಗೂ ಎಳ್ಳೆಣ್ಣೆಯನ್ನು ಉಪಯೋಗಿಸ್ತಾರೆ, ಆದರೆ ಕುಂಬಳಕಾಯಿ ದೀಪಕ್ಕೆ ಮಾತ್ರ ಎಳ್ಳೆಣ್ಣೆ ಜೊತೆಗೆ ಬೇವಿನ ಎಣ್ಣೆ ಕೂಡ ಹಾಕ್ತಾರೆ. ಅಂದರೆ ಒಂದೊಂದು ರೀತಿಯ ವಿಶೇಷತೆಗಳು ಇರುತ್ತೆ, ನಮಗೆ ಅದು ಸರಿಯಾಗಿ ಗೊತ್ತಿರೋದಿಲ್ಲ. ನಾವು ಮನೆಯಿಂದ ಇದನ್ನೆಲ್ಲ ರೆಡಿ ಮಾಡಿ ತೊಗೊಂಡು ಹೋಗೋದಿಕ್ಕಾಗಲ್ಲ ಅಂತ ಅನ್ನೋರು ಇಲ್ಲೇ ಕೂಡ ನಾವು ಬಂದು ಈ ರೀತಿ ಎಲ್ಲನೂ ತೊಗೊಂಡು ನಾವು ದೀಪಾರಾಧನೆಯನ್ನು ಮಾಡಬಹುದು.
ತುಂಬಾ ಜನ ಗೌರ್ಮೆಂಟ್ ಜಾಬ್ಗೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ, ಅಥವಾ ನಿಮ್ಮ ಇಷ್ಟದ ಕೆಲಸಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ, ನಮಗೆ ಸಿಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರಿ ಅಲ್ವಾ. ಇಲ್ಲಿ ಬಂದು ತೆಂಗಿನಕಾಯಿ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ತುಂಬ ನಿಧಾನ ಆಗ್ತಾ ಇರುವಂಥ ಕೆಲಸಗಳು ಬೇಗನೆ ಆಗ್ಬಿಡತ್ತೆ. ಅಷ್ಟೇ ಅಲ್ಲದೆ ಮನೆಗೆ ಸಂಬಂಧಪಟ್ಟಂತೆ ಅಂದರೆ ಮನೆ ಕಟ್ಟೋ ಸಲುವಾಗಿ ಆ ಕೆಲಸ ಕಾರ್ಯಗಳೇನಾದರೂ ನಿಧಾನ ಆಗ್ತಾ ಇದ್ರೆ ಕಾಲಭೈರವೇಶ್ವರನಿಗೆ ಅರಿಶಿಣ ಕೊಂಬಿನ ಮಾಲೆಯನ್ನು ಹಾಕಬೇಕು. ಹಿಂದಿನ ವಿಡಿಯೋದಲ್ಲೂ ಕೂಡ ಇದ್ರ ಬಗ್ಗೆ ತಿಳಿಸಿದ್ದೆ ನಾನು. 9 ಬರೋ ಸಂಖ್ಯೆಯಲ್ಲಿ ಅರಿಶಿಣ ಕೊಂಬಿನ ಮಾಲೆಯನ್ನು ಹಾಕಬೇಕು. ಅಂದರೆ 9, 18, 27, 57, 108 ಈ ರೀತಿ 9 ಬರುವಂಥ ಸಂಖ್ಯೆಯಲ್ಲಿ ಅರಿಶಿಣ ಕೊಂಬಿನ ಮಾಲೆಯನ್ನು 5 ಅಥವಾ 9 ಎಳೆ ದಾರದಿಂದ ಕಟ್ಟಿ ಎಲೆ ಅಡಿಕೆ ಬಾಳೆಹಣ್ಣು 11 ರೂಪಾಯಿ ದಕ್ಷಿಣೆಯನ್ನು ಇಟ್ಟು ಅದರ ಜೊತೆಗೆ ಅರಿಶಿಣ ಕೊಂಬನ್ನು ಮಾಲೆ ನಾವೇನು ಕಟ್ಟಿರ್ತೀವಿ ಅದನ್ನು ತೊಗೊಂಡು ಹೋಗಿ ಕೊಡಬೇಕು. ಮೊದಲನೇ ವಾರ ಸಂಕಲ್ಪ ಮಾಡಿಸಿ ನಾವು ಈ ಒಂದು ವ್ರತವನ್ನು ಶುರು ಮಾಡಬೇಕು. 9 ಭಾನುವಾರ ಅಥವಾ 9 ಅಮಾವಾಸ್ಯೆ ಅಥವಾ 9 ಗುರುವಾರ ಅಥವಾ 9 ಅಷ್ಟಮಿ ಈ ರೀತಿ ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ಮಾಡಬೇಕು. 8 ವಾರ ದೀಪಾರಾಧನೆಯನ್ನು ಮಾಡಬೇಕು. 9ನೇ ವಾರ ಉದ್ಯಾಪನೆಯನ್ನು ಮಾಡಬೇಕು. ಹಾಗಾಗಿ ಒಟ್ಟು 9 ವಾರ ನಾವು ದೇವಸ್ಥಾನಕ್ಕೆ ಹೋಗಲೇಬೇಕಾಗತ್ತೆ. ಕೊನೆ ವಾರ ದೇವರ ಅಭಿಷೇಕಕ್ಕೆ ಕೊಡಬೇಕು. ಅಲ್ಲೇ ಹೇಳ್ತಾರೆ ನಮಗೆ ಅವರನ್ನು ಯಾವ ರೀತಿ ಮಾಡಿಸ್ಬೇಕು ಅಂತ. ದೇವರಿಗೆ ಅಭಿಷೇಕವನ್ನು ಮಾಡಿಸಿ ಅಲ್ಲಿ ಉದ್ಯಾಪನೆಯನ್ನು ಮಾಡಿಸ್ಬಹುದು. ಹೀಗೆ 9 ವಾರ ಅಥವಾ 9 ಅಷ್ಟಮಿ ಅಥವಾ 9 ಅಮಾವಾಸ್ಯೆಗೆ ಕಾಲಭೈರವೇಶ್ವರನಿಗೆ ಈ ರೀತಿ ದೀಪಾರಾಧನೆಗಳನ್ನು ಮಾಡಿ ನಿಮ್ಮ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ದೀಪಾರಾಧನೆಯನ್ನು ಮಾಡಬಹುದು. ಅಥವಾ ಹಾಗೆ ಹೋಗಿ ದೇವರನ್ನ ದರ್ಶನ ಮಾಡಿಕೊಂಡು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಕಾಲಭೈರವಾಷ್ಟಕವನ್ನು ಪಠನೆಯನ್ನು ಮಾಡಬಹುದು. ತುಂಬಾನೇ ಒಳ್ಳೆಯದು. ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಾನು ಮೊದಲನೇ ಬಾರಿ ದೇವಸ್ಥಾನಕ್ಕೆ ಹೋಗಿದ್ದು. ಬೆಂಗಳೂರಿನ ಸುತ್ತಮುತ್ತ ಇರೋರಿಗಂತೂ ವಿಕ್ಟೋರಿಯಾ ಹಾಸ್ಪಿಟಲ್ಲು, ಕಲಾಸಿಪಾಳ್ಯ ಬಸ್ ಸ್ಟಾಪ್ ಅಂತೂ ಚಿರಪರಿಚಿತ ಅಂತಲೇ ಹೇಳ್ಬೋದು. ಬಸ್ ಸ್ಟಾಪ್ ಎದುರುಗಡೆನೇ ಇರುವಂಥ ದೇವಸ್ಥಾನ. ದೇವಸ್ಥಾನ ತುಂಬ ಒಳಗಡೆ ಆಗಿಬಿಟ್ಟಿದೆ. ಮೇನ್ ರೋಡಲ್ಲೆಲ್ಲ ಅಂಗಡಿ ಸಾಲುಗಳೇ ಇರೋದ್ರಿಂದ ಅಲ್ಲಿ ಆರ್ಚನ್ನು ನೋಡಿಕೊಂಡು ನಾವು ಒಳಗಡೆ ಹೋಗಬೇಕಾಗತ್ತೆ. ಅಲ್ಲಿ ಯಾರನ್ನೇ ವಿಚಾರಿಸಿದ್ರು ಕೂಡ ದೇವಸ್ಥಾನದ ಅಡ್ರೆಸ್ನ ಸುಲಭವಾಗಿ ಹೇಳ್ತಾರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೇವಸ್ಥಾನದ ಬಗ್ಗೆ ಬೇಕು ಅಂದರೆ ಕೋಟೆ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಅಂತ ನೀವು ಸರ್ಚ್ ಮಾಡಿದ್ರೂ ಸಾಕು, ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ವಿಡಿಯೋಗಳು ನಿಮಗೆ ಸಿಗುತ್ತೆ. ತುಂಬ ಒಳ್ಳೆಯ ಶಕ್ತಿ ಇರುವಂಥ ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನ. ಹಾಗಾಗಿ ಬೆಂಗಳೂರಿನ ಸುತ್ತಮುತ್ತ ಇರುವಂಥವರು ಅಷ್ಟಮಿ ದಿನ ಅಥವಾ ಇದೇ ಅಮಾವಾಸ್ಯೆ ಭಾನುವಾರ 10ನೇ ತಾರೀಕು ಅಮಾವಾಸ್ಯೆ ಇದೆ ಆ ದಿನ ಕೂಡ ಕಾಲಭೈರವೇಶ್ವರನಿಗೆ ದೀಪಾರಾಧನೆಗಳನ್ನು ಮಾಡಬಹುದು. ಯಾರೇ ಈ ಒಂದು ವ್ರತವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಅಮಾವಾಸ್ಯೆ ದಿನದಿಂದ ಕೂಡ ಪ್ರಾರಂಭ ಮಾಡಿ ಎಲ್ಲ ಸಮಸ್ಯೆಗಳು ಕೂಡ ಆದಷ್ಟು ಬೇಗ ನಿವಾರಣೆ ಆಗಲಿ ಅಂತ ಹೇಳ್ತಾ ಮತ್ತಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ.